ಸದ್ಯಕ್ಕೆ ಮನೇಲಿದ್ದಾರೆ ಅಂತ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದೀವಿ. ನ್ಯೂಸ್ 18 ಜೊತೆ ಖುದ್ದಾಗಿ ಧ್ರುವ ಸರ್ಜಾನೆ ಮಾತಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ನಾನು ಮತ್ತೆ ಮಾತಾಡ್ತೀನಿ. ಅಭಿಮಾನಿಗಳಿಗೆ ಧೈರ್ಯ ತುಂಬಿದ್ದಾರೆ ಧ್ರುವ ಸರ್ಜಾ. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಅವ್ರು ಮಾತಾಡಿದ್ದಾರೆ. ಅಭಿಮಾನಿಗಳಿಗೂ ಕೂಡ ಧೈರ್ಯ ತುಂಬುವಂತ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ತುಂಬಾ ಜನ ಅವ್ರ ಮನೆ ಮುಂದೆ ಬರ್ತಾ ಇದ್ದಾರೆ, ರುಟೀನ್ ವರ್ಕ್ ಆಗ್ತಾ ಇತ್ತು ಇದು 27 ದಿನಗಳ ಮುಂಚೆ, ಬಟ್ ಇವಾಗ ಪರಿಸ್ಥಿತಿ ಹಂಗಿಲ್ಲ. ಬಟ್ ನಾನು ಮಾತಾಡ್ತೇನೆ, ನಿಮ್ ಮುಂದೆ ಬರ್ತೀನಿ, ಕೆಲವೇ ಕೆಲವು ದಿನ ನನಗೆ ಕೊಡಿ ಅಂತ ಅವ್ರು ಹೇಳಿದ್ದಾರೆ. ಶೀಘ್ರದಲ್ಲೇ ನಾನು ಚೇತರಿಸ್ಕೊಳ್ತೀನಿ. ಯಾರು ಕೂಡ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ, ನನ್ನನ್ನು ನಾನು ಸಂಭಾಳಿಸ್ಕೊಳ್ತೀನಿ. ಅತಿ ಶೀಘ್ರದಲ್ಲೇ ನಿಮ್ ಮುಂದೆ ಬಂದೇ ಬರ್ತೀನಿ ಅಂತ ನ್ಯೂಸ್ 18 ಜೊತೆ ಖುದ್ದಾಗಿ ಮಾತನಾಡಿದ್ದಾರೆ ನಟ ಧ್ರುವ ಸರ್ಜಾ. ಈ ಬಗ್ಗೆ ಮಾತಾಡೋದಕ್ಕೆ ಸರ್ಜಾ ಫ್ಯಾಮಿಲಿ ಆಪ್ತರಾಗಿರುವಂತ ಪ್ರಶಾಂತ್ ಸಂಬರ್ಗಿ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್ ಸಂಬರ್ಗಿ ಅವರೇ, ನೀವು ಮೀಟ್ ಮಾಡಿದ್ರ ಅಥವಾ ಮಾತಾಡಿದ್ರ? ನಾನು ಇವತ್ತು ಅವರು ಮಾತಾಡಿದ್ದೇನೆ ಅವ್ರ ಜೊತೆಗೆ. ಫೈನ್. ಜನರಲಿ ಧ್ರುವ ಇಸ್ ಲಿಟಲ್ ಕ್ವೈಟ್. ಓಕೆ. ಹಾ, ಫೋನ್ ಕಾಲ್ ಗೆ ರೆಸ್ಪಾನ್ಸ್ ಇಲ್ಲ. ಹ್ಮ್. ಅಥವಾ ಯಾವುದೇ ಒಂದು SMS ಗೂ ರೆಸ್ಪಾನ್ಸ್ ಇರಲ್ಲ. ನಾನು ಆತನನ್ನ ಸ್ವಲ್ಪ ಲವ್ಲಕ್ಕೆ ಮಾತಾಡಿಸ್ಬೇಕು, ಅವನಿಗೆ ಇದಾಚೆ ಏನ್ ತರಬೇಕು ಅಂತ ಹೇಳಿ ಯಾರೋ ಒಬ್ರು ಅಮೆರಿಕದಿಂದ ಒಬ್ರು ಪೊಗ್ರು ಚಿತ್ರಕ್ಕೆ ಖರಾಬು ಹಾಡಿಗೆ ಅಮೆರಿಕನ್ ಹುಡುಗಿ ಡ್ಯಾನ್ಸ್ ಮಾಡಿದ್ಲು. ಅದನ್ನ ನಾನು ವಾಟ್ಸ್ಆಪ್ ಫಾರ್ವರ್ಡ್ ಮಾಡಿದ್ದೆ ಧ್ರುವನ್ಗೆ. ಅದು ಎಷ್ಟೋ ದಿನ ಅದು ಓದೇ ಇರ್ಲಿಲ್ಲ, ಲಾಸ್ಟ್ ಏನ್ ಕಾಣಿರ್ಲಿಲ್ಲ ಅಥವಾ ಅದ್ರ ಓದಿರ್ಲಿಲ್ಲ. ಈ ತರ ಆಗಲ್ವಲ್ಲ ಅಂತ ಹೇಳಿ ನಾನು ಆದಷ್ಟು ಅವನನ್ನ ಫೋನ್ ಮಾಡಕ್ ಟ್ರೈ ಮಾಡಿದ್ರೆ ಫೋನ್ ಎತ್ತಲಿಲ್ಲ. ಸೊ ಜನರಲಿ ಏನ್ ತಿಳ್ಕೊಂಡೆ ಅಂದ್ರೆ ಆತ ಒಂಟಿಯಾಗಿರ್ಬೇಕು, ಯಾರನ್ನು ಮಾತಾಡಿಸ್ಬಾರ್ದು, ಈ ತರದೆಲ್ಲ ಒಂದು ಇರುತ್ತೆ. ಯೂಶಲಿ ಯಾರಾದ್ರೂ ಒಬ್ಬರನ್ನ ಕಳ್ಕೊಂಡಾಗ ಆ ಮನುಷ್ಯ ಅನ್ನೋದು ಸಹಜ, ಅದು ಮಾನಸಿಕವಾಗಿ ಒಂದು ಕೂಗ್ತಾರೆ, ಮಾನಸಿಕವಾಗಿ ಏನು ಬೇಡ ನನಗೆ. ಯಾರಾದ್ರು ಕಾಲ್ ಮಾಡಿದ್ರೆ ಅದು ಫ್ರೆಂಡ್ಸ್ ಇರ್ಲಿ ಅಥವಾ ಯಾರೇ ಇದ್ರು ಅದು ರೆಸ್ಪಾನ್ಸ್ ಅದಕ್ಕೆ ವ್ಯಾಲ್ಯೂ ಇಲ್ಲ. ಮತ್ ಹೇಳಿದನ್ನೇ ಹೇಳ್ತಾ ಇರ್ತಾರೆ, ಅದೇ ನೆನಪಾಗ್ತಾ ಇರುತ್ತೆ, ಆಮೇಲೆ ಮೆಮೊರೀಸ್ ಎಲ್ಲ ಬರುತ್ತೆ. ಇದು ಒಂದು ಮನುಷ್ಯನ ಸಹ ಒಂದು ನಾರ್ಮಲ್ ಬಿಹೇವಿಯರ್, ಸಹಜ ಗುಣ. ಹೌದು, ಸಹಜ. ಸೊ ನಾನು ಧ್ರುವ ಹತ್ರ ಈಗ ಅವ್ರ ಕಸಿನ್ ಸೂರಜ್ ಸರ್ಜಾ ಅಂತಿದ್ದಾರೆ ಅವ್ರಿಗೆಲ್ಲ ಮಾತಾಡಿದೆ. ಸೊ ಈಗ ಜಸ್ಟ್ ಈಗ ಒಂದು 10-15 ಮಿನಿಟ್ಸ್ ಬ್ಯಾಕ್ ಮಾತಾಡಿದಾಗ ಈಸ್ ಫೈನ್, ಈಸ್ ಹ್ಯಾವಿಂಗ್ ಇಸ್ ಡಿನ್ನರ್. ಸೊ ನಾವೆಲ್ಲ ಒಂದ್ ಸ್ವಲ್ಪ ಜಾಗ ಕೊಡ್ಬೇಕು, ಒಂದು ಪರ್ಸನಲ್ ಸ್ಪೇಸ್ ಕೊಡ್ಬೇಕು, ಒಂದು ಅವ್ರನ್ನ ಈ ಗ್ರೀವ್ ಇಂದ ಆಚೆ ಬರಕ್ಕೆ, ಈ ಸಂಕಟದಿಂದ, ಈ ನೋವಿಂದ, ಒಂದು ಅಣ್ಣನ ಒಂದು ಸಾವಿನಿಂದ ಆಚೆ ಬರಕ್ಕೆ ನಾವು ಅವ್ರಿಗೆ ಕೊಡ್ಬೇಕು, ಜಾಗ ಕೊಡ್ಬೇಕು. ತಾವಾಗಿ ಅವ್ರು ಆಚೆ ಬರ್ತಾರೆ ಖಂಡಿತವಾಗಿಯೂ. ಈಸ್ ಅ ವೆರಿ ಸ್ಟ್ರಾಂಗ್ ಮ್ಯಾನ್. ರಿಯಾಲಿಟಿ ಏನಾಗಿದೆ, ಚಿರಂಜೀವಿ ಸರ್ಜೆ ಇಲ್ಲ ಅನ್ನೋದು ಅವ್ರಿಗೆ ಮನದಟ್ಟಾಗಿದೆ. ಆದ್ರೆ ಅವ್ರ ನೆನಪುಗಳು ಕಾಡುತ್ತೆ, ಅದು ಯಾರೇ ಆದ್ರೂ ಒಟ್ಟಿಗೆ ಬೆಳೆದಿರೋದು, ಒಟ್ಟಿಗೆ ತಿಂದಿರೋದು, ಒಟ್ಟಿಗೆ ಒಬ್ಬ ಅಣ್ಣ ಚಿಕ್ಕ ವಯಸ್ಸಲ್ಲೇ ಮೆಮೊರೀಸ್ ಆರ್ ಫ್ರೆಶ್, ಎಲ್ಲ ಕಾಣುತ್ತೆ, ಫೋಟೋಸ್ ಕಾಣುತ್ತೆ, ಇನ್ಸ್ಟಾಗ್ರಾಮ್ ನಿಮ್ಮ ಎಲ್ಲ, ಅವ್ನ ಯೂಸ್ ಮಾಡೋ ವಸ್ತು, ಅವ್ನ ರೂಮು ಎಲ್ಲ ನಿಮ್ ಕಣ್ ಮುಂದೆ ಬಂದಾಗ ಅದು ನಿಮಗೆ ಮೆಮೊರೀಸ್ ರೀಕಲೆಕ್ಟ್ ಆಗುತ್ತೆ. ಸೊ ಎಂತ ವ್ಯಕ್ತಿ, ಎಂತ ಸ್ಟ್ರಾಂಗ್ ಪರ್ಸನ್ ಇದ್ರೂ ಅದು ಒಂದು ಲೋನ್ಲಿನೆಸ್ ಗೆ ಅಟ್ರಾಕ್ಟ್ ಮಾಡುತ್ತೆ. ಸೊ ನಾವು ಧ್ರುವನ್ಗೆ ಟೈಮ್ ಕೊಡ್ಬೇಕು, ಧ್ರುವನ್ಗೆ ಪರ್ಸನಲ್ ಸ್ಪೇಸ್ ಕೊಡ್ಬೇಕು, ಧ್ರುವನ್ಗೆ ನಾವು ವಿ ಹ್ಯಾವ್ ಟು ಗಿವ್ ಹಿಮ್ ಅಟ್ಮಾಸ್ಫಿಯರ್ ದಟ್ ಎವ್ರಿ ಒನ್ ಕೇರ್ಸ್ ಫಾರ್ ಹಿಮ್. ಸೊ ಆ ದೃಷ್ಟಿಯಲ್ಲಿ ನಾವು ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ನಾವು ಜಾಸ್ತಿ ಅದನ್ನು ಮೀಟ್ ಮಾಡ್ದೇನೆ, ಜಾಸ್ತಿ ಏನಾದ್ರೂ ಆಚೆ ಕರೆಯೋದು ಅದೆಲ್ಲ ಏನು ಮಾಡ್ತಾ ಇಲ್ಲ. ಈಗ ಅವನಿಗೆ ಅವ್ನು ಬಿಟ್ಟಿದೀವಿ ನಾವು, ಬಟ್ ಅವನ ಜೊತೆ ಸುತ್ತಮುತ್ತ ಇರ್ತೀವಿ ಯಾವಾಗ್ಲೂ. ಸೊ ವಿ ಓನ್ಲಿ ವಿಶ್ ದಟ್ ಹಿ ಈಸ್ ಮಚ್ ಸ್ಟ್ರಾಂಗರ್ ಅಂಡ್ ಲುಕ್ಸ್ ಲೈಫ್. ಇನ್ನ ಜೀವನ ತುಂಬಾ ಉದ್ದ ಇದೆ. ಸೊ ಅದು ಹೇಗೆ ಇದನ್ನ ಸಂಬರ ಇದ್ ಮಾಡ್ಬೇಕು ಜೀವನ, ಇದನ್ನ ಹೇಗೆ ಒಂದು ಚಿರಂಜೀವಿ ಸರ್ಜಾನ ಸಾವನ್ನ ನಾವು ಹೇಗೆ ದಾಟ್ಕೊಂಡು ಹೋಗ್ಬೇಕು ಅನ್ನೋದನ್ನ ಅವನಿಗೆ ಮನದಟ್ಟು ಮಾಡ್ಕೊಳ್ಬೇಕು. ಕರೆಕ್ಟ್. ಅಂದ್ರೆ ನೀವ್ ಯಾವ ತರ ಧೈರ್ಯದ ಮಾತುಗಳನ್ನ ಹೇಳಿದ್ರಿ? ನನ್ನ ಅಪ್ರೋಚ್ ಮೊದಲು ಲವಲವಿಕೆಯಿಂದ ಯಾವ್ದಾದ್ರು ಪಿಕ್ಚರ್ ಬಗ್ಗೆ ಮಾತಾಡ್ಬೇಕು ಅಥವಾ ಈ ಹಾಡ್ ಬಗ್ಗೆ ಕೇಳಿಸ್ಬೇಕು ಅಂತಿದ್ದಾಗ ಅದು ತಪ್ಪಾಯ್ತು ನನ್ನ ಕಡೆಯಿಂದ. ಕರೆಕ್ಟ್. ಅದಲ್ದೇನೆ ಆತ ಒಬ್ಬ ಹೀರೋ ಅಲ್ದೇನೆ ಒಬ್ಬ ಫ್ರೆಂಡ್, ಒಬ್ಬ ಅಣ್ಣನ ಕಳ್ಕೊಂಡಿರೋ ವ್ಯಕ್ತಿನ ಹೇಗ್ ಮಾತಾಡ್ಸ್ಬೇಕು ಅಂತ ನನಗೆ ಗೊತ್ತಾಯ್ತು. ಸೊ ಲೈಫ್ ಬಗ್ಗೆ ಈ ತರದ ಎಕ್ಸಾಂಪಲ್ ಕೊಟ್ಟೆ ನಾನು, ಎಷ್ಟು ಜನ ಕಳ್ಕೊಂಡಿದ್ದಾರೆ, ಹೇಗಾಗಿದೆ. ಸೊ ನಾವು ಅದ್ರಲ್ಲಿ ಒಬ್ರು. ಈ ತರದೆಲ್ಲ ಒಂದು
ಜೀವನದಲ್ಲಿ ಆಗಿರ್ತಕ್ಕಂತ ಒಂದಷ್ಟು ವಿಷಯಗಳನ್ನ ನಾನು ಮನದಟ್ಟು ಮಾಡ್ಕೊಟ್ಟೆ. ಯಾರು ಏನನ್ ಕಳ್ಕೊಂಡಿದ್ದಾರೆ, ತಂದೆನ ಮಗ ಕಳ್ಕೊಂಡಿರೋದು ಅಥವಾ ತಮ್ಮನ್ ಕಳ್ಕೊಂಡಿರೋದು, ತಾಯಿನ ಕಳ್ಕೊಂಡಿರೋದು, ನಮ್ಗೆ ಈ ತರ ನೋವಾಗಿದೆ, ಅಣ್ಣನ್ ಕಳ್ಕೊಂಡ್ರು ನೋವಾಗಿದೆ. ನಾವು ಈ ತರ ಮಾತಾಡಿದಾಗ ಅವ್ರಿಗೆ ಹೌದು ನನಗೂ ನನ್ಗೆ ಈ ತರ ಆಗಿರೋದು ಇನ್ನೊಬ್ರಿಗೆ ಆಗಿದೆ, ಸೊ ಇದನ್ನ ನಾನು ಆಚೆ ಬರ್ಬೇಕು ಅಂತ. ಸೊ ನನ್ನ ಅಪ್ರೋಚ್ ಇದ್ದಿದ್ದು ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಿ ಫಿಲಿಮು ಅಥವಾ ಇತ್ಯಾದಿ ಜೀವನ ಬಗ್ಗೆ ಮಾತಾಡ್ಬೇಕು ಮಾಡೋಣ ಅಂತ. ಬಟ್ ಅದಾಗ್ಲಿಲ್ಲ, ನನ್ ಕಡೆನು ಆಗ್ಲಿಲ್ಲ ಅಥವಾ ಅಲ್ಲಿರ್ತಕ್ಕಂತ ಕಸಿನ್ಸ್ ಅಥವಾ ಫ್ರೆಂಡ್ಸ್ ಇದನ್ನು ಆಗ್ಲಿಲ್ಲ. ಸೊ ಈಗ ನಾವು ಅಪ್ರೋಚ್ ತಗೊಂಡಿರೋದು ಜೀವನದ ಒಂದು ಏನೇನ್ ಆಗಿದೆ ಆಗು ಹೋಗುಗಳ ಬಗ್ಗೆ, ಬೇರೆಯವ್ರಿಗೆ ಹೆಂಗಾಗಿದೆ, ನಾವು ಅದನ್ನ ಹೇಗೆ ಎದುರಿಸ್ಬೇಕು, ಇನ್ನು ನಾವು ಮುಂದೆ ಹೇಗ್ ಮುಂದೆ ನಡಿಬೇಕು. ಇದು ತುಂಬಾ ಜನ ಕಳ್ಕೊಂಡಿರ್ತಾರೆ ಅಣ್ಣಂದ್ರು, ಬಟ್ ಇಲ್ಲಿ ಇರ್ತಕ್ಕಂತಹ ಬಾಂಡಿಂಗ್ ಅದು ನಮಗ್ ಮಾತ್ರ ಗೊತ್ತು. ಸೊ ನಾವು ಬೇರೆಯವ್ರಿಗೆ ಹೆಂಗಾಗಿತ್ತು, ಹೆಂಗ್ ಆಚೆ ಬಂದ್ರು, ಹತ್ರದ ಎಕ್ಸಾಂಪಲ್ಸ್ ಕೊಟ್ಕೊಂಡು ಆತನಿಗೆ ಒಂದು ಶಕ್ತಿ ತುಂಬೋದು ಅಥವಾ ಅವನಿಗೆ ಲವಲವಿಕೆಯಿಂದ ಅದನ್ನ ಬಿಟ್ಟಿಗಿನ ಅವನಿಗೆ ಪ್ರಾಕ್ಟಿಕ್ಯಾಲಿಟಿ ವಾಟ್ಸ್ ಲೈಫ್ ಅದ್ರ ಬಗ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ತುಂಬಿಸ್ತಾ ಇದೆ ಅಷ್ಟೇ. ನೀವ್ ಹೇಳಿದ್ರಿ ಪ್ರಶಾಂತ್, ನೀವ್ ಲಾಸ್ಟ್ ಕಾಂಟ್ಯಾಕ್ಟ್ ಮಾಡಿದಾಗ ಊಟ ಮಾಡ್ತಾ ಇದ್ರು ಧ್ರುವ ಅಂತ, ಒಂದ್ ಆತಂಕ ಅಭಿಮಾನಿಗಳಲ್ಲಿ ಏನಿದೆ ಅಂದ್ರೆ ಊಟ ತಿಂಡಿನೂ ಸ್ವಲ್ಪ ಬಿಟ್ಬಿಟ್ಟಿದ್ದಾರೆ, ಸ್ವಲ್ಪ ಹೆಲ್ತ್ ಎಲ್ಲ ಅಪ್ಸೆಟ್ ಆಗಿದೆ ಅಂತ. ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ನೀವು ಫ್ಯಾನ್ಸ್ಗೆ, ಸದ್ಯಕ್ಕೆ ಹೆಂಗಿದೆ ಸಿಚುವೇಶನ್ ಅಂತ? ಹೀರೋ ಗಾಟ್ ಇಸ್ ಓನ್ ಫ್ಯಾನ್ ಫಾಲೋಯಿಂಗ್, ಅವನು ಜನರನ್ನೇ ಮೀಟ್ ಮಾಡ್ತಾ ಇಲ್ಲ, ಅವನ ಲೈಫ್ ಇರೋದೇ ಪಬ್ಲಿಕ್ ಗೋಸ್ಕರ, ಪಬ್ಲಿಕ್ ಇಂದ ಇರ್ತಕ್ಕಂಥದ್ದು ಅದನ್ನೇ ದೂರ ಮಾಡ್ಕೊಂಡಿದ್ದಾನೆ. ಸೊ ಈಗ ಸ್ವಲ್ಪ ದಿನ ಪ್ರಾಬಬ್ಲಿ ಇನ್ ಅದರ್ 10-15 ಡೇಸ್ ಇಲ್ ಬಿ ಆಲ್ ರೈಟ್, ಹಿ ವಿಲ್ ಕಮ್ ಬ್ಯಾಕ್ ಟು ಹಿಸ್ ಫ್ರೆಂಡ್ಸ್, ಹಿಸ್ ಸ್ಟಾರ್ಸ್, ಹಿಸ್ ಫ್ಯಾನ್. ಧ್ರುವ ವಿಲ್ ಬಿ ಮಚ್ ಸ್ಟ್ರಾಂಗರ್, ವಿಲ್ ಡೂ ಮಚ್ ಬಿಗ್ಗರ್ ಫಿಲಮ್, ವಿಲ್ ಎಂಟರ್ಟೈನ್ ದಿ ಕರ್ನಾಟಕ ಇಂಡಸ್ಟ್ರಿ ಇನ್ ಮಚ್ ಬಿಗ್ಗರ್ ವೇ. ಇನ್ನ ಅನೇಕ ಸಾಹಸಗಳು, ಅನೇಕ ಚಿತ್ರರಂಗದಲ್ಲಿ ಅನೇಕ ಇದು ಅವಕಾಶ ಇದೆ ಧ್ರುವ ಸರ್ಜನ್ಗೆ. ಅವಕಾಶಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಧ್ರುವ ಮತ್ತೆ ಎಲ್ಲರ ಮುಂದೆ ಬರ್ತಾನೆ. ಅವನಿಗೆ ಆದಂತ ಒಂದು ಪರ್ಸನಲ್ ಟೈಮ್ ಕೊಡ್ಬೇಕು, ನಾವು ಜನ ಬರೋದು ಮೀಟ್ ಮಾಡಕ್ ಟ್ರೈ ಮಾಡೋದು. ಈಗಲ್ಲ, ಮಹೇಶ್ ಅವರು ಹೇಳ್ತಾ ಇದ್ರು ಅಂದ್ರೆ ಮನೆ ಮುಂದೆ ಬಂದು ಈಗ ಕೂಗ್ತಾ ಇದಾರಂತೆ ಹೊರಗಡೆ ಬನ್ನಿ ಅಂತ ಹೆಸರು ಕರೆಯೋದು. ಬಹುಶಃ ಫ್ಯಾನ್ಸ್ ಕೂಡ ಅದನ್ನ ಈಗ ಸ್ವಲ್ಪ ದಿನಗಳ ಮಟ್ಟಿಗೆ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಖಂಡಿತ ಖಂಡಿತ, ಇದು ಮಾನವೀಯತೆ ಆಗತ್ತೆ. ಅವ್ರಿಗೆ ಅವ್ರದೇ ಆದ ಒಂದು ಸ್ಪೇಸ್ ಕೊಡ್ಬೇಕು, ಅವ್ರದೇ ಆದ್ರೆ ಒಂದು ಒಂದು ಜಾಗ ಕೊಡ್ಬೇಕು, ಒಂದು ಪ್ರೈವೇಟ್ ಸ್ಪೇಸ್ ಕೊಡ್ಬೇಕು. ನಾವು ಅವ್ರನ್ನ ಪಬ್ಲಿಕ್ ಫಿಗರ್ ಒಪ್ಕೊಂತೀವಿ, ಆದ್ರೆ ಅವ್ರದೇ ಆದ ಒಂದು ನಾವು ಸ್ಪೇಸ್, ಅವ್ರಿಗೊಂದು ಲೈಫ್ ಇರುತ್ತೆ, ಅವ್ರಿಗೂ ಒಂದು ಜೀವನ ಅಂತ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅವರೇ ಮಾತಾಡಿದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆಗ